दुग्धा गोपालनंदनः पार्थो वत्सः सुधीरपुत्रः दुग्धं गीतामृतं महत्। श्रीमद्भगवद्गीतेय प्रथमशतकद कोनेय अध्याय आरनेय अध्याय आत्मसंयम योग अंत हेळि करेयुत्तारे। ऐदनेय अध्यायदल्लि कर्मसन्यास योगवन्नु नावु हेळिदेवु। ಕರ್ಮದ ಸನ್ಯಾಸ ಅಂದರೆ ಕರ್ಮವನ್ನು ಬಿಟ್ಟುಬಿಡೋದು ಅಂತ ಹೇಳಿ ನಾವು ಅರ್ಥ ಮಾಡಿಕೊಳ್ತೇವೆ. ಆದರೆ ಶ್ರೀಕೃಷ್ಣ ಹೇಳ್ತಾನೆ, ಕರ್ಮವನ್ನು ಬಿಟ್ಟಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದರೆ ಆತ್ಮನ ಲಕ್ಷಣದಲ್ಲಿ ಕರ್ಮ ಎಂಬುದು ಸೇರಿದೆ, ಕ್ರಿಯಾವಾನ. ಆದ್ದರಿಂದ ಕರ್ಮ ಸನ್ಯಾಸ ಅಂತ ಹೇಳಿದರೆ ಕರ್ಮ ಫಲದ ಸನ್ಯಾಸ ಅಂತ ಹೇಳಿ ಅದರ ವಿವರಣೆಯನ್ನು ಆರನೇ ಅಧ್ಯಾಯದಲ್ಲಿ ಕೊಡ್ತಾ ಇದ್ದಾನೆ. ಅನಾಶ್ರಿತ ಕರ್ಮಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸಸನ್ಯಾಸೀ ಚ ಯೋಗೀ ಚ ನ ನಿರಜ್ಞೆ ನ ಚಾಕ್ರಿಯ ಎಂಬುದಾಗಿ, ಕರ್ಮವನ್ನು ಬಿಡದೆ ಕರ್ಮಫಲವನ್ನು ಮಾತ್ರ ಬಿಟ್ಟು ನಾವು ಹೆಚ್ಚು ಕರ್ಮಫಲರಾಗಿದ್ದರೆ ಅದೇ ಕರ್ಮ ಸನ್ಯಾಸ ಅಂತ ಹೇಳಿ. ಆದ್ದರಿಂದಲೇ ಫಲದ ಬಗ್ಗೆ ನಾವು ಆಸೆಯನ್ನು ಬಿಡುವುದೇ ನಿಜವಾದಂತಹ ಸನ್ಯಾಸ. ಹೊರತು ಎಲ್ಲ ಕರ್ಮವನ್ನು ಬಿಟ್ಟು ಬಿಡೋದು, ಸುಮ್ಮನೆ ಇಟ್ಟು ಬಿಡೋದು, ಅದು ಯೋಗ ಅಲ್ಲ. ಸಾಮಾನ್ಯವಾಗಿ ಹಿಮಾಲಯದಲ್ಲೆಲ್ಲ ಹೋದರೆ ಯೋಗಿಗಳು ಅಂತ ನಾವು ಕರೀತೇವೆ. ಅವರೇನು ಮಾಡಿದ್ರು ಸುಮ್ಮನೆ ಕೂತಿರ್ತಾರೆ, ಅಂಥವರನ್ನು ಯೋಗಿಗಳು ಅಂತ ಹೇಳಿ ಕರೀಲಿಕ್ಕೆ ಬರೋದಿಲ್ಲ. ಕೃಷ್ಣ ಹೇಳ್ತಾನೆ, ಯಾರು ಹೆಚ್ಚು ಕ್ರಿಯಾಶೀಲನಾಗಿರ್ತಾನೆ, ಹಾಗೇ ಯಾರು ಹೆಚ್ಚು ಆಸೆಯನ್ನು ಬಿಟ್ಟಿರ್ತಾನೋ, ಕರ್ಮ ಫಲದ ಬಗ್ಗೆ ಯಾರು ಚಿಂತೆ ಮಾಡೋದಿಲ್ಲವೋ ಅವನೇ ನಿಜವಾದಂತಹ ಸನ್ಯಾಸಿ. ಯಂ ಸನ್ಯಾಸಮಿತಿ ಪ್ರಾಹು ಯೋಗಂ ತಂ ವಿತ್ತಿ ಪಾಂಡವ ನಶ್ಯ ಅಸನ್ಯಸ್ಥ ಸಂಕಲ್ಪ ಯೋಗೇ ಭವತಿ ಕಶ್ಚನ. ಆದ್ದರಿಂದ ಸನ್ಯಾಸ ಅಂತ ಹೇಳಿದರೆ ಕರ್ಮದ ಸನ್ಯಾಸ ಅಲ್ಲ, ಕರ್ಮದ ಯೋಗ. ಆದ್ದರಿಂದ ಕರ್ಮದ ಪರವಾಗಿ ಎನ್ನುವುದೇ ಸನ್ಯಾಸ. ಕರ್ಮ ಅಂತೇಳಿ ಹೇಳಿದರೆ ಫಲಸಹಿತವಾದಂತಹ ಕರ್ಮಕ್ಕೇನೆ ಕರ್ಮ ಅಂತೇಳಿ ಹೆಸರು. ಸಾಮಾನ್ಯವಾಗಿ ಸ್ಪಂದನೆಯನ್ನು ಕರ್ಮ ಅಂತೇಳಿ ಯಾರೂ ಹೇಳೋದಿಲ್ಲ. ಇತ್ತದ್ದು, ಕೂತದ್ದು, ನೋಡಿದ್ದು ಇದೆಲ್ಲ ಕರ್ಮ ಅಲ್ಲ. ಯಾವ ಕರ್ಮದಿಂದ ಫಲ ಎಂಬುದು ಸಿದ್ಧವಾಗ್ತದೆ ಆ ಕರ್ಮವನ್ನೇ ಕರ್ಮ ಅಂತೇಳಿ ಕರೀತಾರೆ. ಆದ್ದರಿಂದ ಕರ್ಮ ಫಲಸಹಿತವಾದಂತಹ ಕರ್ಮವನ್ನು ಮಾಡಬೇಕು, ಆದರೆ ಫಲವನ್ನು ಅಪೇಕ್ಷಿಸಬಾರ್ದು. ಅಂತಹ ಒಂದು ಕರ್ಮಯೋಗವನ್ನು ಯಾರು ಮಾಡ್ತಾರೆ ಅವನೇ ನಿಜವಾದಂತಹ ಸನ್ಯಾಸಿ. ಆರು ವೃಕ್ಷೋರ್ಮನೇರ್ಯೋಗಂ ಕರ್ಮ ಕಾರಣ ಮುಚ್ಚತಿ ಯೋಗಾರೂಢಸ್ಯರಸ್ಯೈವ ಶಮಕಾರಣ ಮುಚ್ಚತಿ. ನಾವು ಫಲವನ್ನು ಬಿಟ್ಟು ಕರ್ಮವನ್ನು ಮಾಡಬೇಕು ಅಂತೇಳಿ ಹೇಳಿದರೆ ಅದು ಅವ್ಯವಹಾರ್ಯ ಅಂತೇಳಿ ನಮಗೆ ಅನ್ನಿಸ್ತದೆ. ಮೊದಲು ನಾವು ಫಲದ ಬಗ್ಗೆ ನಾವು ಅಪೇಕ್ಷೆಯನ್ನಿಟ್ಟುಕೊಂಡೇ ಮಾಡಬೇಕಾಗ್ತದೆ. ಆದರೆ ಮುಂದೆ ಫಲಾಪೇಕ್ಷೆಯನ್ನು ಬಿಟ್ಟು ನಾವು ಕರ್ಮವನ್ನು ಮಾಡಿದಾಗ ಅದು ನಿಜವಾದಂತಹ ಯೋಗ. ಹೇಗೆ ಸೈಕಲ್ ತುಳಿಯುವಾಗ ಮೊದಲು ಆಚೆ ಈಚೆ ಇಬ್ಬರು ಇಟ್ಕೊಳ್ಬೇಕಾಗ್ತದೆ, ಹ್ಯಾಂಡ್ಲ್ ಇಟ್ಕೊಳ್ಬೇಕಾಗ್ತದೆ, ಆಮೇಲೆ ಒಳ್ಳೆಯ ಅಭ್ಯಾಸ ಆದಮೇಲೆ ಕೈಯು ಬಿಟ್ಟುಬಿಡ್ಬೋದು, ಕಾಲು ಬಿಟ್ಟುಬಿಡ್ಬೋದು, ಸೈಕಲ್ ಹೋಗ್ತಾ ಇದ್ದ ಹಾಗೇ ಅದರ ಮೇಲೆ ನಿಂತುಕೊಳ್ಬೋದು, ಹೀಗೆ ಏನು ಬೇಕಾದರೂ ಮಾಡಬಹುದು. ಹಾಗೆ ಮೊದಲೇ ಅದನ್ನು ಮಾಡಲಿಕ್ಕೆ ಬರೋದಿಲ್ಲ. ಅದೇ ರೀತಿ ಕೃಷ್ಣ ಹೇಳ್ತಾನೆ, ಮೊದಲು ನಾವು ಫಲಸಹಿತವಾಗಿ ಕರ್ಮವನ್ನು ಮಾಡಲಿಕ್ಕೆ ಅಭ್ಯಾಸ ಮಾಡಿದರೂ ಕೂಡ ನಂತರ ಫಲತ್ಯಾಗವನ್ನು ಮಾಡಿ ನಿಷ್ಕಾಮ ಕರ್ಮವನ್ನು ಮಾಡಿ ನಾವು ಅಭ್ಯಾಸವನ್ನು ಮಾಡಿದರೆ ಅದು ಉದ್ಧಾರಕ್ಕೆ ಅದು ಕಾರಣವಾಗ್ತದೆ. ಯದಾಹಿ ನೇಂದ್ರಿಯಾರ್ಥೇಶು ನ ಕರ್ಮ ಸನುಸಜ್ಜತೆ ಸರ್ವಸಂಕಲ್ಪ ಸನ್ಯಾಸಿ ಯೋಗಾರೂಢ ತದೋಚ್ಯತೆ. ಮುಖ್ಯವಾಗಿ ಇಂದ್ರಿಯಗಳ ಭೋಗಗಳ ಬಗ್ಗೆ ಆಸಕ್ತಿಯನ್ನು ಹೊಂದದೆ ಭಗವತ್ಪರವಾದಂತಹ ಕಾರ್ಯವನ್ನು ಮಾಡಿದಾಗ ಮಾತ್ರ ಅದನ್ನು ಯೋಗ ಅಂತ ಹೇಳಿ. ಯೋಗ ಶಬ್ದಕ್ಕೆ ಅರ್ಥ ಇದುರು ಯೋಗಿ ಅಂತೇಳಿ, ಸಂಬಂಧ ಅಂತೇಳಿ ಅರ್ಥ. ಯಾರ ಸಂಬಂಧ ಅಂದರೆ ಭಗವಂತನ ಸಂಬಂಧ. ನಮ್ಮ ಮನಸ್ಸಿಗೆ ಭಗವಂತನ ಸಂಬಂಧ ಯಾವಾಗ ಆಗ್ತದೆ, ಮನಸ್ಸಿನಲ್ಲಿ ಭಗವತ್ ಚಿಂತನೆ ಎಂಬುದು ಯಾವಾಗ ಬರ್ತದೆ ಅದನ್ನು ಯೋಗ ಅಂತ ಕರೀತಾರೆ. ನಾವು ತಿಳ್ಕೊಂಡ ಹಾಗೆ ಯೋಗ ಅಂತೇಳಿ ಹೇಳಿದರೆ ಬರೀ ವ್ಯಾಯಾಮಗಳನ್ನು ಮಾಡೋದು, ಆಸನ ಪ್ರಾಣಾಯಾಮ ಮಾಡೋದು ಮಾತ್ರ ಯೋಗ ಅಲ್ಲ. ಯೋಗ ಅಂತೇಳಿ ಹೇಳಿದರೆ ಮನೋಯೋಗ, ಭಗವಂತನಲ್ಲಿ ನಮ್ಮ ಮನಸ್ಸನ್ನು ನಾವು ನೆಲೆಗೊಳಿಸಿದಾಗ ಅದನ್ನು ಯೋಗ ಅಂತ ಹೇಳ್ತಾರೆ. ಆದ್ದರಿಂದ
ಆತ್ಮ ಸಂಯಮ ಯೋಗ. ನಮ್ಮ ಮನಸ್ಸು ಯಾವಾಗಲೂ ಕೂಡ ಕುದುರೆಯ ಹಾಗೆ ಓಡ್ತಾ ಇರ್ತದೆ. ಮನಸ್ಸಿನ ಸ್ವಭಾವ ಕುದುರೆಯ ಹಾಗೆ, ಕುದುರೆ ಹೇಗೆ ಯಾವಾಗಲೂ ಕಾಲು ಅಲ್ಲಾಡಿಸ್ತಾ ಓಡ್ತಾ ಇರ್ತದೋ ಹಾಗೆ ಮನಸ್ಸು ಕೂಡ ಓಡ್ತಾನೇ ಇರ್ತದೆ. ಇಂದ್ರಿಯಾಣಿ ಹಯಾನಾಹು ಅಂತೇಳಿ ಹೇಳ್ತಾರೆ. ಅಂತಹ ಒಂದು ಕುದುರೆಯನ್ನು ಸರಿಯಾದ ದಾರಿಯಲ್ಲಿ, ಭಗವಂತನ ಒಂದು ದಾರಿಯಲ್ಲಿ ಅದನ್ನು ನೆಲೆಗೊಳಿಸಿದಾಗ ಆವಾಗ ನಮ್ಮ ಮನಸ್ಸುಗಳು ಅದು ಯೋಗಾರೂಢವಾಗಿ ನಮ್ಮ ಕರ್ಮಗಳು ಆಗ್ತವೆ. ಆದ್ದರಿಂದ ಉದ್ಧರೇದ್ ಆತ್ಮನಾತ್ಮಾನಂ ನಾತ್ಮಾನಂ ಅವಸಾದೇದ್ ಆತ್ಮೈವ ಶ್ಯಾತ್ಮನೋ ಬಂತು ಆತ್ಮೈವ ರಿಪುರಾತ್ಮನಃ ಅಂತ ಹೇಳಿ ಮನಸ್ಸನ್ನು ಸರಿಯಾಗಿ ನಿಯಂತ್ರಣ ಮಾಡುವುದೇ ಅದು ಉದ್ಧಾರಕ್ಕೆ ಮೂಲ ಕಾರಣ. ನಮ್ಮ ನಮ್ಮ ಮನಸ್ಸನ್ನು ನಾವು ಸರಿಯಾಗಿ ನಿಯಂತ್ರಣ ಮಾಡುವುದೇ, ಸರಿಯಾದಂತಹ ದಾರಿಯಲ್ಲಿ ಅದನ್ನು ಸಾಗಿಸುವುದೇ ಅದು ಉದ್ಧಾರಕ್ಕೆ ಕಾರಣ. ಆದ್ದರಿಂದ ನಾವು ಇರತಕ್ಕಂತಹ ರಥದ ಒಂದು ಕುದುರೆಗಳನ್ನು ಸರಿಯಾದ ದಾರಿಯಲ್ಲಿ ನಡೆಸಲಿಕ್ಕೆ ನಾವು ಶಕ್ತರಾದರೆ ನಾವು ಸರಿಯಾದ ಗಮ್ಯವನ್ನು ನಾವು ತಲುಪಬಹುದು. ಅದು ಬಿಟ್ಟು ಕುದುರೆಗಳನ್ನು ನಿಯಂತ್ರಣ ಮಾಡದೆ ನಾವು ಬರೇ ರಥದಲ್ಲಿ ಕೂತ್ಕೊಂಡು ಬಿಟ್ಟರೆ ಆ ಕುದುರೆಗಳು ನಮ್ಮನ್ನು ಪ್ರಪಾತದಲ್ಲಿ ಹಾಕ್ತವೆ. ಆದ್ದರಿಂದ ಆತ್ಮೈವ ಶಾತ್ಮನೋ ಬಂತು, ನಮ್ಮ ಮನಸ್ಸೇ ನಮಗೆ ಬಂದು, ನಮ್ಮ ಮನಸ್ಸೇ ನಮಗೆ ರಿಪು. ಹೇಗೆ ಕುದುರೆಗಳಿದ್ದರೆ ಮಾತ್ರ ನಾವು ಒಂದೂರಿಂದ ಇನ್ನೊಂದು ಊರಿಗೆ ಹೋಗ್ಬೋದು, ಕುದುರೆಗಳು ಇಲ್ಲ ಅಂತೇಳಿ ಹೇಳಿದರೆ ನಾವು ಎಲ್ಲಿಗೂ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಂತ ಕುದುರೆಗಳನ್ನು ಇಟ್ಟುಕೊಂಡು ನಾವು ಯಾವುದೇ ಗಮ್ಯವನ್ನು ಇಲ್ಲದೆ ನಾವು ಹೋದರೆ ಆವಾಗ ನಾವು ಪ್ರಪಾತಕ್ಕೆ ಬಿಡ್ತೇವೆ. ಆದ್ದರಿಂದ ಯೋಗದ ಒಂದು ವಿಷಯದಲ್ಲಿ ನಮಗೆ ಮುಖ್ಯವಾಗಿ ಬೇಕಾದದ್ದು ಗಮ್ಯ. ಭಗವಂತನೆಂಬಂತಹ ಒಂದು ಗಮ್ಯದ ಕಡೆಗೆ ನಮ್ಮ ಮನಸ್ಸೆಂಬಂತಹ ಒಂದು ಕುದುರೆಯು ಸಾಗಿದಾಗ, ಆ ಕುದುರೆಯ ಮೇಲೆ ನಾವು ಸವಾರಿ ಮಾಡಿದಾಗ ನಾವು ಆ ಕುದುರೆಯ ಮೂಲಕ ಭಗವಂತನನ್ನು ಹೊಂದಬಹುದು. ಆದ್ದರಿಂದ ನಮ್ಮ ಮನಸ್ಸು ಇಂದ್ರಿಯಗಳೆಂಬಂತಹ ಕುದುರೆಗಳನ್ನು, ಮುಖ್ಯವಾಗಿ ಮನಸ್ಸೆಂಬಂತಹ ಒಂದು ಕುದುರೆಯನ್ನು ನಾವು ನಿಯಂತ್ರಣ ಮಾಡಿದಾಗ ನಾವು ಭಗವಂತನನ್ನು ಪಡೆಯಲಿಕ್ಕೆ ಸಾಧ್ಯ. ಆದ್ದರಿಂದ ಉದ್ಧರೇದ್ ಆತ್ಮನಾತ್ಮಾನಂ, ಆತ್ಮನ ಆತ್ಮಾನಂ ಉದ್ಧರೇತ್, ಮನಸ್ಸಿನಿಂದ ನಮ್ಮ ಆತ್ಮನನ್ನು ನಾವು ಉದ್ಧಾರ ಮಾಡಿಕೊಳ್ಬೇಕು. ನಮ್ಮ ಮನಸ್ಸನ್ನು ಸರಿಯಾದ ದಾರಿಯಲ್ಲಿ ನಾವು ಹಚ್ಚಿದರೆ ಆವಾಗ ಆ ಮನಸ್ಸಿನ ಮುಖಾಂತರ ನಮ್ಮ ಆತ್ಮವು ಸರಿಯಾದ ದಾರಿಯಲ್ಲಿ ಹೋಗಲಿಕ್ಕೆ ಸಾಧ್ಯವಿದೆ. ಆದರೆ ಮನಸ್ಸನ್ನು ನಾವು ಕೆಟ್ಟ ದಾರಿಯಲ್ಲಿ ನಾವು ಹಚ್ಚಿದರೆ ನಾವು ಕೂಡ ಕೆಟ್ಟವಾದಂಥ ಗಮ್ಯವನ್ನು ಹೊಂದ್ತೇವೆ. ಆದ್ದರಿಂದ ನಾವು ಯಾವಾಗಲೂ ಕೂಡ ಮನಸ್ಸನ್ನು ನಿಯಂತ್ರಣ ಹೇಗೆ ಮಾಡಬೇಕು ಹೇಳಿದರೆ, ಮನಸ್ಸಿಗೆ ಬೇಡವಾದಂತಹ ವಿಚಾರವನ್ನು ನಾವು ಸಪ್ಲೈ ಮಾಡಬಾರ್ದು. ಮನಸ್ಸಿಗೆ ಬೇಡವಾದಂತಹ ವಿಚಾರವನ್ನು ಸಪ್ಲೈ ಮಾಡಿ ಆಮೇಲೆ ನಾವು ಮನಸ್ಸನ್ನು ನಿಯಂತ್ರಣ ಮಾಡಬೇಕು ಅಂದರೆ ಆಗೋದಿಲ್ಲ. ಆದ್ದರಿಂದ ಮನೋನಿಯಂತ್ರಣಕ್ಕೆ ಬಹಳ ಮುಖ್ಯವಾದಂತಹ ಒಂದು ಕ್ರಮ ಅಂತೇಳಿ ಹೇಳಿದರೆ, ಮನಸ್ಸಿಗೆ ಯಾವುದು ಬೇಡವೋ ಅದನ್ನು ನಾವು ಮನಸ್ಸಿಗೆ ಸಪ್ಲೈ ಮಾಡಬಾರ್ದು. ಯಾವಾಗಲೂ ಕೂಡ ಮನಸ್ಸು ಅಂತರಿಂದ್ರಿಯ, ಅದು ಹೊರಗೆ ಹೋಗಿ ಏನೂ ಮಾಡೋದಿಲ್ಲ. ಆ ಮನಸ್ಸಿಗೆ ಎಲ್ಲ ಕಣ್ಣು, ಕಿವಿ, ಬಾಯಿ ಇವುಗಳೆಲ್ಲ ವಿಷಯವನ್ನು ಸಪ್ಲೈ ಮಾಡ್ತಾರೆ. ಒಳ್ಳೆಯ ವಿಷಯವನ್ನು ಅದಕ್ಕೆ ರವಾನೆ ಮಾಡಿದರೆ ಒಳ್ಳೆಯದನ್ನೇ ಮೆಲುಕು ಹಾಕ್ತದೆ. ಕೆಟ್ಟ ವಿಷಯವನ್ನು ಅದಕ್ಕೆ ರವಾನೆ ಮಾಡಿದರೆ ಕೆಟ್ಟದನ್ನೇ ಅದು ಮೆಲುಕು ಹಾಕ್ತದೆ. ಮನಸ್ಸು ಎಂಬುದು ಅದು ಮನನ ಮಾಡತಕ್ಕಂಥ ಯಂತ್ರ. ನಾವು ಏನು ಕೊಡ್ತೇವೆ ಅದನ್ನು ರಿಪೀಟ್ ಮಾಡ್ತಾನೇ ಇರ್ತದೆ. ನಾವು ಒಳ್ಳೆಯದನ್ನು ಕೊಟ್ಟರೆ ಒಳ್ಳೆಯದನ್ನೇ ಅದು ರಿಪೀಟ್ ಮಾಡ್ತದೆ. ಹೇಗೆ ಕಬ್ಬಿನ ರಸ ತೆಗೀತಕ್ಕಂಥ ಯಂತ್ರಕ್ಕೆ ಕಬ್ಬಿನ ಒಂದು ಕೋಲನ್ನು ಕೊಟ್ಟರೆ ಅಲ್ಲಿ ಸಿಹಿ ರಸ ಬರ್ತದೆ, ಕಬ್ಬಿನ ರಸ ಬರ್ತದೆ. ಇನ್ನು ಕಹಿ ಆದಂಥ ಯಾವುದಾದ್ರೂ ಪದಾರ್ಥವನ್ನು ಕೊಟ್ಟರೆ ಕಹಿ ರಸ ಬರ್ತದೆ. ಆ ಯಂತ್ರದ ದೋಷ ಏನೂ ಇಲ್ಲ. ಯಂತ್ರಕ್ಕೆ ನಾವು ಏನನ್ನು ಇಡ್ತೇವೆಯೋ ಆ ರೀತಿಯಾಗಿ ಅದು ಫಲವನ್ನು ಕೊಡ್ತದೆ. ಹಾಗಾಗಿ ಮನಸ್ಸು ಎಂಬುದು ಯಾವಾಗಲೂ ಮನನ ಮಾಡತಕ್ಕಂಥ ವಸ್ತು. ಆ ಮನಸ್ಸಿಗೆ ಸರಿಯಾದಂತಹ ಒಂದು ವಿಷಯವನ್ನು ನಾವು ರವಾನೆ ಮಾಡಿದಾಗ ಅದು ಒಳ್ಳೆಯ ಮನಸ್ಸಾಗ್ತದೆ. ಕೆಟ್ಟ ವಿಷಯವನ್ನು ನಾವು ರವಾನೆ ಮಾಡಿದಾಗ ಕೆಟ್ಟದಾಗ್ತದೆ. ಆದ್ದರಿಂದ ಇವತ್ತು ನಾವು ಮಾಡತಕ್ಕಂಥ ದೊಡ್ಡ ತಪ್ಪು ಏನು ಹೇಳಿದರೆ, ಕೆಟ್ಟ ವಿಷಯವನ್ನು ಸಪ್ಲೈ ಮಾಡೋದು, ಮನಸ್ಸು ಒಳ್ಳೆಯದಾಗಿರಬೇಕು ಅಂತೇಳಿ ಹೇಳಿದೆ. ನಾವು ಮಕ್ಕಳಿಗೆ ಹಾಳಾಗಲಿಕ್ಕೆ ಬೇಕಾದಂತಹ ಬೇಕಾದ ಹಾಗೆ ಹಣ ಕೊಡೋದು, ಆಮೇಲೆ ಮಕ್ಕಳು ಹಾಳಾದ ಮೇಲೆ ಮಕ್ಕಳನ್ನು ದೂರುವುದು. ಯಾವ ಮಕ್ಕಳು ಹಾಳಾಗ್ತಾರೋ, ಹಣದಿಂದ ಹಾಳಾಗ್ತಾರೋ, ಅವರಿಗೆ ಹಣವನ್ನೇ ಕೊಡದೇ ಇದ್ದರೆ ಅವರು ಹಾಳಾಗುವಂತಹ ಪ್ರಶ್ನೆಯೇ ಬರುವುದಿಲ್ಲ. ಆದ್ದರಿಂದ ನಾವು ಮಾಡತಕ್ಕಂತಹ ಭಾಳ ದೊಡ್ಡ ತಪ್ಪು ಏನು ಹೇಳಿದರೆ, ಕೆಟ್ಟ ವಿಷಯವನ್ನು ಸಪ್ಲೈ ಮಾಡಿ ಕೆಟ್ಟದ್ದನ್ನು ನಾವು ನಿರೀಕ್ಷೆ ಮಾಡದೇ ಇರುತ್ತೆ. ಆದ್ದರಿಂದ ಸ್ಕೂಲು, ಶಾಲೆ, ಕಾಲೇಜುಗಳ ಹತ್ತಿರದಲ್ಲಿ ನಾವು ಮದ್ಯದ ಅಂಗಡಿಯನ್ನು ತೆರೆಯುವುದು,
ಆಮೇಲೆ ಮಕ್ಕಳು ಮದ್ಯಪಾನ ಮಾಡಬಾರ್ದು ಅಂತೇಳಿ ಅವರಿಗೆ ಶಿಕ್ಷೆ ಮಾಡಿದರು. ಮದ್ಯಪಾನ ಮಾಡಿದ ಮೇಲೆ ಅವನು ತೂರಾಡಬಾರ್ದು ಅಂಥೇಳಿ ಕಾನೂನು ಮಾಡಿದ್ದೆ. ಅದರಿಂದ ಏನು ಉಪಯೋಗ? ಕಾನೂನು ಮಾಡುವಾದರೆ ಮಾಡುವುದಾದರೆ ಮದ್ಯಪಾನವನ್ನೇ ಮಾಡಬಾರ್ದು ಅಂಥೇಳಿ ಕಾನೂನು ಮಾಡಬೇಕು ಹೊರತು ಮದ್ಯಪಾನ ಮಾಡಬಹುದು ಆದರೆ ತೂರಾಡಬಾರ್ದು ಅಂಥೇಳಿ ಹೀಗೆ ಕಾನೂನು ಮಾಡಿದರೆ ಹೇಗೆ ಅದು ಅಪಹಾಸ್ಯಕ್ಕೆ ಕಾರಣವಾಗ್ತದೆ? ಯಾಕೆಂದರೆ ಕೆಟ್ಟದ್ದನ್ನು ನಾವು ರವಾನೆ ಮಾಡಿದ ಮೇಲೆ ಅದರಿಂದ ಆಗತಕ್ಕಂತಹ ಕೆಟ್ಟ ಪರಿಣಾಮವನ್ನು ನಾವು ನಿರೀಕ್ಷೆ ಮಾಡಲೇಬೇಕು. ನಮಗೆ ಕೆಟ್ಟ ಪರಿಣಾಮ ಬೇಡ ಅಂತ ಹೇಳಿದರೆ ಕೆಟ್ಟದ್ದನ್ನು ನಾವು ಸಪ್ಲೈ ಮಾಡಲೇಬಾರದು. ಮದ್ಯದ ಅಂಗಡಿಗೆ ಲೈಸೆನ್ಸು ಕೊಡೋದು, ಆಮೇಲೆ ಮದ್ಯವರ್ಜನ ಶಿಬಿರವನ್ನು ಮಾಡೋದು, ಆಮೇಲೆ ಸಿಗರೇಟುಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಬೇಕಾದ ಹಾಗೆ ಫ್ಯಾಕ್ಟ್ರಿಗಳಿಗೆ ನಾವು ಲೈಸೆನ್ಸ್ ಕೊಡೋದು, ಆಮೇಲೆ ಸಿಗರೇಟಿನ ಪ್ಯಾಕೇಜ್ನಲ್ಲಿ ಬರೆಯುವುದು ಈ ಸಿಗರೇಟ್ ಸೇರಬೇಡಿ ಚಿಕ್ಕದ ಅಕ್ಷರದಲ್ಲಿ ಬರೆಯುವುದು, ಇದು ಹೆಲ್ತ್ ಇಂಜೂರ್ ಮಾಡ್ತದೆ ಅಂತ. ಈ ತರಹ ವಿಪರ್ಯಾಸಗಳನ್ನು ಮಾಡಿದರೆ ಅದರಿಂದ ನಮ್ಮ ಸರಿಯಾದ ದಾರಿಯಲ್ಲಿ ಹೋಗಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನಾವು ಏನು ಆಗಬಾರದು ಅಂತ ಹೇಳಿ ನಾವು ಬಯಸ್ತೇವೆಯೋ ಅದಕ್ಕೆ ಬೇಕಾದ ಪೂರಕವಾದಂತಹ ಒಂದು ವಾತಾವರಣವನ್ನು ಕೂಡ ನಾವು ನಿರ್ಮಾಣ ಮಾಡಬಾರದು. ಆದ್ದರಿಂದ ಮನುಷ್ಯನನ್ನು ತಯಾರು ಮಾಡತಕ್ಕದ್ದು ಅದು ವಾತಾವರಣ. ಕೆಟ್ಟ ವಾತಾವರಣದಲ್ಲಿ ಮನುಷ್ಯ ಇದ್ದರೆ ತನ್ನಿಂದ ತಾನೇ ಅವನು ಕೆಟ್ಟದನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ. ಒಳ್ಳೆಯ ವಾತಾವರಣದಲ್ಲಿ ಇದ್ದರೆ ಅವನು ಒಳ್ಳೆಯದನ್ನೇ ಮಾಡ್ತಾನೆ. ಯಾರು ಕೆಟ್ಟವರು ಅಂತ ಹೇಳಿ ಇರ್ತಾರೋ ಅವರನ್ನು ನೋಡಲೂಬಾರ್ದು, ಅವ್ರದ್ದು ಫೋನ್ ನಂಬರನ್ನು ತಗೊಳ್ಬಾರ್ದು. ಅವ್ರ ಫೋನ್ ನಂಬರ್ ತಗೊಂಡ್ಮೇಲೆ ಅವ್ರು ವಾಟ್ಸಪ್ಪಲ್ಲಿ ಬಂದಮೇಲೆ ಆಮೇಲೆ ಮೆಸೇಜ್ ಎಲ್ಲ ಕಳಿಸಿದ ಮೇಲೆ ಆಮೇಲೆ ನಾವು ನಿಯಂತ್ರಣ ಮಾಡ್ತೇವೆ ಅಂದರೆ ಆಗೋದಿಲ್ಲ. ಮೊದಲನೇ ಸ್ಟೆಪ್ನಲ್ಲಿ ಮೊದಲನೇ ಹೆಜ್ಜೆಯಲ್ಲಿ ನಾವು ಅದನ್ನು ಕಟ್ ಆಫ್ ಮಾಡಿಬಿಟ್ರೆ ಮುಂದೆ ಸಾಗತಕ್ಕಂತಹ ಪ್ರಶ್ನೆಯೇ ಬರೋದಿಲ್ಲ. ಆದ್ದರಿಂದ ಮಕ್ಕಳು ಹಾಳಾಗೋದು ಹಣ ಕೊಟ್ಟು ಬೇಕಾದ ಹಾಗೆ ಅವರನ್ನು ಟ್ಯಾಂಪರ್ ಮಾಡಿದ್ರಿಂದ ಮಕ್ಕಳು ಹಾಳಾಗೋದಾದರೆ ಅಂತಹ ಒಂದು ಕೆಲಸವನ್ನೇ ತಂದೆ ತಾಯಿಗಳು ಮಾಡಬಾರದು. ಆದ್ದರಿಂದ ಉದ್ದರೇದ ಆತ್ಮನಾತ್ಮಾನಂ ಆತ್ಮಾನಂ ಅವಸಾದಯತು. ನಾವು ಕೆಟ್ಟ ದಾರಿಯಲ್ಲಿ ಹೋಗಿ ಕೆಟ್ಟ ಪರಿಣಾಮ ಆದಮೇಲೆ ನಾವು ದೂರಿ ಏನು ಉಪಯೋಗ ಇಲ್ಲ. ಬೇಡವಾದ ಆಹಾರವನ್ನು ತಗೊಂಡು ಆಮೇಲೆ ರೋಗ ಬಂತು ಅಂತ ಹೇಳಿ ದೂರಿದರೆ ಏನು ಯಾರದ್ದು ತಪ್ಪಾಗ್ತದೆ? ಆದ್ದರಿಂದ ಕೃಷ್ಣ ಹೇಳತಕ್ಕಂತಹ ಮನೋನಿಗ್ರಹದ ಪ್ರಥಮ ಹಂತ ಏನು ಹೇಳಿದರೆ ಮನಸ್ಸಿಗೆ ಬೇಡವಾದಂತಹ ವಿಚಾರವನ್ನು ನಾವು ಸಪ್ಲೈ ಮಾಡಬಾರದು. ಸಪ್ಲೈ ಮಾಡಿದರೆ ಅದರ ಪರಿಣಾಮವನ್ನು ತಡೆಯಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಕುಡಿದ ಮೇಲೆ ತೂರಾಡದೇ ಇದ್ದ ಹಾಗೆ ತೂರಾಡಬಾರ್ದು ಅಂತೇಳಿ ಯಾರಾದರೂ ಕಾನೂನು ಮಾಡಿದರೆ ಅದು ಎಷ್ಟು ಸಫಲವಾಗ್ತದೆ? ಆದ್ದರಿಂದ ನಾವು ಮೊಟ್ಟ ಮೊದಲಿಗೆ ಇಂದ್ರಿಯ ನಿಗ್ರಹಕ್ಕೋಸ್ಕರ ಇಂದ್ರಿಯ ನಿಗ್ರಹಕ್ಕೆ ಬೇಕಾದಂತಹ ವಾತಾವರಣವನ್ನು ನಾವು ನಿರ್ಮಾಣ ಮಾಡಿದರೆ ಆವಾಗ ಇಂದ್ರಿಯ ನಿಗ್ರಹ ತನ್ನಿಂದ ತಾನೇ ಆಗ್ತದೆ. ಸಿನಿಮಾ ಮಂದಿರದ ಹತ್ತಿರನೇ ಶಾಲೆಗಳನ್ನು ತೆರೆಯುವುದು, ಆಮೇಲೆ ಮಕ್ಕಳು ಸಿನಿಮಾಗೆ ಹೋಗಬಾರ್ದು ಹಾಳಾಗಬಾರ್ದು ಅಂತ ಹೇಳಿ ಹೇಳಿದರೆ ಆವಾಗ ಯಾರ ತಪ್ಪಾಗ್ತದೆ? ಆದ್ದರಿಂದ ಮನಸ್ಸನ್ನು ನಿಗ್ರಹ ಅದು ತನ್ನಿಂದ ತಾನೇ ಅಲ್ಲ, ಮನಸ್ಸಿಗೆ ಸಪ್ಲೈ ಮಾಡತಕ್ಕಂತಹ ಒಂದು ಇಂದ್ರಿಯಗಳನ್ನು ನಾವು ಸಪ್ಲೈ ಮಾಡದ ಹಾಗೆ ನಾವು ಪ್ರಯತ್ನವನ್ನು ಮಾಡಿದರೆ ಮನಸ್ಸಿನ ನಿಗ್ರಹ ಬಹಳ ಸುಲಭವಾಗ್ತದೆ. ಬಂಧುರಾತ್ಮ ಆತ್ಮನಸ್ತಸ್ಯ ಏನ ಆತ್ಮೈವ ಆತ್ಮನಾಚಿತ ಅನಾತ್ಮನಸ್ತು ಶತ್ರುತ್ವೇ ವರ್ತೇತ ಆತ್ಮೈವ ಶತ್ರುವತ್. ಆದ್ದರಿಂದ ನಾವು ನಮಗೆ ನಮ್ಮ ಮನಸ್ಸೇ ಬಂಧು, ನಮ್ಮ ಮನಸ್ಸೇ ಶತ್ರು. ನಾವು ಮನಸ್ಸನ್ನು ಒಳ್ಳೆಯ ವಿಷಯಕ್ಕೆ ಹರಿಸಿದರೆ ಆವಾಗ ಒಳ್ಳೆಯದಾಗ್ತದೆ, ಕೆಟ್ಟ ವಿಷಯಕ್ಕೆ ಹರಿಸಿದರೆ ಕೆಟ್ಟದಾಗ್ತದೆ. ಕುದುರೆಗಳು ಅವುಗಳು ನಿರ್ದಿಷ್ಟಗಳು, ನಾವು ಒಳ್ಳೆಯ ಜಾಗಕ್ಕೆ ಕರ್ಕೊಂಡು ಹೋಗು ಅಂತೇಳಿ ಹೇಳಿದರೆ ಒಳ್ಳೆಯ ಜಾಗಕ್ಕೆ ಕರ್ಕೊಂಡು ಹೋಗ್ತದೆ, ಕೆಟ್ಟ ಜಾಗಕ್ಕೆ ಕರ್ಕೊಂಡು ಹೋಗು ಅಂತೇಳಿ ಹೇಳಿದರೆ ಕೆಟ್ಟ ಜಾಗಕ್ಕೆ ಕರ್ಕೊಂಡು ಹೋಗ್ತದೆ. ಆದ್ದರಿಂದ ಕುದುರೆಯನ್ನು ದೂರ ಏನು ಉಪಯೋಗ ಇಲ್ಲ. ಕುದುರೆ ಯಾವಾಗಲೂ ಕೂಡ ಅದು ಚಲನಶೀಲವಾದದ್ದು, ಹಾಗೆ ಮನಸ್ಸು ಯಾವಾಗಲೂ ಕೂಡ ಚಲನಶೀಲವಾದದ್ದು. ಅದನ್ನು ಸರಿಯಾದಂತಹ ಕಾಲುವೆಯಲ್ಲಿ ನಾವು ಹರಿಸಿದಾಗ ನಾವು ಬೇಕಾದಂತಹ ಕೃಷಿಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ಮನಸ್ಸೆಂಬಂತಹ ನೀರನ್ನು ನಾವು ಕೃಷಿಗೆ ಬಳಸಿದರೆ ಒಳ್ಳೆಯ ಬೆಳೆಯನ್ನು ಪಡೆಯಬಹುದು. ಅದು ಬಿಟ್ಟು ಆ ನೀರನ್ನು ನಾವು ವ್ಯರ್ಥಗೊಳಿಸಿದರೆ ಅದರಿಂದ ನಮ್ಮ ಜೀವನವು ಕೂಡ ವ್ಯರ್ಥವಾಗ್ತದೆ. ಆದ್ದರಿಂದ ಎಲ್ಲ ಸಾಧನೆ ಇರುವುದು ನಾವು ಮನಸ್ಸನ್ನು ನಿಗ್ರಹ ಮಾಡುವುದಕ್ಕ ಮೂಲಕ. ಮನಸ್ಸಿನ ನಿಗ್ರಹ ಇರುವುದು ಮನಸ್ಸಿಗೆ ಬೇಡವಾದಂತಹ ವಿಷಯಗಳ ಒಂದು ಪೂರೈಕೆಯನ್ನೇ ನಾವು ಮಾಡಬಾರದು. ಗೀತಾತ್ಮನಃ ಪ್ರಶಾಂತಸ್ಯ ಪರಮಾತ್ಮ ಸಮಾಹಿತ ಶೀತೋಷ್ಣ ಸುಖ ದುಃಖೇಶು ತಥಾ ಮಾನಾಪಮಾನಯೋಹು. ಇನ್ನೊಂದು ಮನೋನಿಗ್ರಹದ ಒಂದು ಕ್ರಮ ಏನು ಹೇಳಿದರೆ ಮನಸ್ಸಿಗೆ ಬೇಡವಾದಂತಹ ಒಂದು ವಾತಾವರಣದಲ್ಲಿಯೂ ಕೂಡ ನಾವು ಆ ವಾತಾವರಣವನ್ನು ಮೀರಿ ನಿಲ್ಲಲಿಕ್ಕೆ ಪ್ರಯತ್ನವನ್ನು ಮಾಡಿದರೆ ಮುಂದೆ ಅಂತಹ ಯಾವ ಕೆಟ್ಟ ವಾತಾವರಣ ಇದ್ದರೂ ಕೂಡ ಮನಸ್ಸು ಹಾಳಾಗಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಒಂದು ಮನಸ್ಸಿಗೆ ಕೆಟ್ಟದಾದಂತಹ ವಿಷಯವನ್ನು ಸಪ್ಲೈ ಮಾಡಬಾರದು. ಮತ್ತೊಂದು ಅಂತಹ ಒಂದು ಸಂದರ್ಭದಲ್ಲಿ ನಾವು ಅದನ್ನು ಎದ್ದು ನಿಲ್ಲತಕ್ಕಂತಹ
ಒಂದು ಅಭ್ಯಾಸವನ್ನು ಮಾಡಬೇಕು. ಮಾನ ಅಪಮಾನಗಳನ್ನು ನಾವು ಬಂದಾಗ ಅದನ್ನು ಮೀರಿ ನಿಲ್ಲಲಿಕ್ಕೆ ಅಭ್ಯಾಸವನ್ನು ಮಾಡಬೇಕು. ಆದ್ದರಿಂದ ಶಾಲೆಯಲ್ಲಿ ಇವತ್ತಿನ ಮಕ್ಕಳು ಏನಾದರೂ ಅಧ್ಯಾಪಕರು ಅಥವಾ ತಂದೆ ತಾಯಿಗಳು ಏನಾದರೂ ಒಂದು ಬೈದರೆ ಸಾಕು, ಹೋಗಿ ಸುಯಿಸೈಡ್ ಮಾಡ್ಕೊಳ್ಳೋದು, ನೀನು ಮೊಬೈಲ್ ನೋಡಬೇಡ ಅಂತೇಳಿ ಹೇಳಿದ್ದಕ್ಕೇನೆ ಹೋಗಿ ಸುಯಿಸೈಡ್ ಮಾಡೋದು, ಇದೆಲ್ಲ ಯಾಕೆ ಬಂದಿದೆ ಅಂತೇಳಿ ಹೇಳಿದರೆ ಮಕ್ಕಳಿಗೆ ಮಾನಾಪಮಾನವನ್ನು ಮೀರಿ ನಿಲ್ಲತಕ್ಕಂತಹ ಒಂದು ಅಭ್ಯಾಸವನ್ನು ನಾವು ಮಾಡಿರುತ್ತಿಲ್ಲ. ದುರ್ಬಲವಾದಂಥ ಮನಸ್ಸನ್ನು ನಾವು ಬೆಳೆಸಿರ್ತೇವೆ. ಮನೋದೌರ್ಬಲ್ಯದಿಂದ ಹೀಗಾಗ್ತದೆ. ಕೃಷ್ಣ ಹೇಳ್ತಾ ಇದ್ದಾನೆ, ಮನಸ್ಸನ್ನು ದೃಢಗೊಳಿಸಬೇಕಾದರೆ ನಾವು ಮಾನವನ್ನು ಅಪಮಾನವನ್ನು ಎರಡನ್ನೂ ಸಮಾನವಾಗಿ ನಾವು ತಗೊಳ್ಳಿಕ್ಕೆ ಅಭ್ಯಾಸವನ್ನು ಮಾಡಿದಾಗ, ಆ ಒಂದು ಪರಿಚಯವನ್ನು ಮಾಡಿಸಿದಾಗ ನಮ್ಮ ಮನಸ್ಸನ್ನು ನಾವು ಗೆಲ್ಲಲಿಕ್ಕೆ ಸಾಧ್ಯ ಇದೆ. ಜ್ಞಾನ ವಿಜ್ಞಾನ ತೃಪ್ತಾತ್ಮ ಕೂಟಸ್ಥೋ ಜಿತೇಂದ್ರಿಯ ಯುಕ್ತ ಇತ್ಯುಚ್ಯತೆ ಯೋಗಿ ಸಮನೋಷ್ಟಾಶ್ಮ ಕಾಂಚನ. ಆದ್ದರಿಂದ ಎಲ್ಲವನ್ನು ಕೂಡ ಸಮದೃಷ್ಟಿಯಿಂದ ನೋಡಬೇಕು. ಸಮತ್ವಂ ಯೋಗ ಉಚ್ಯತೆ. ಸಮದೃಷ್ಟಿ ಅಂದರೆ ಏನರ್ಥ? ಕೆಲವರು ಸಮದೃಷ್ಟಿ ಎಂಬುದಕ್ಕೆ ಏನರ್ಥ ಹೇಳ್ತಾರೆ ಅಂದರೆ ಎಲ್ಲವೂ ಸಮಾನ ಅಂತ ನೋಡಬೇಕು ಅಂತ. ಹಾಗೆ ಅರ್ಥ ಅಲ್ಲ. ಸಮದೃಷ್ಟಿ ಅಂದರೆ ಅಸಮಾನವಾಗಿ ನೋಡುವುದೇ ಸಮದೃಷ್ಟಿ. ಸಮಶಬ್ದದ ಅರ್ಥ ಏನು ಹೇಳಿದರೆ, ಮಾ ಅಂದರೆ ಮೆಷರ್ಮೆಂಟ್, ಸ ಅಂದರೆ ಸಹಿತವಾದದ್ದು ಅಂತ ಅರ್ಥ. ಸಮ ಅಂದರೆ ಮೆಷರ್ಮೆಂಟ್ ಸಹಿತವಾಗಿ ಪ್ರತಿಯೊಂದು ವಸ್ತುವನ್ನು ನಾವು ಕಾಣಬೇಕು. ಅಂದರೆ ಒಂದೊಂದು ವಸ್ತುವಿಗೆ ಒಂದೊಂದು ಇಂಪಾರ್ಟೆನ್ಸ್ ಇರ್ತದೆ. ಆ ಇಂಪಾರ್ಟೆನ್ಸನ್ನು ತಿಳ್ಕೊಂಡು ನಾವು ಆ ವಸ್ತುವನ್ನು ನೋಡಿದರೆ ಆವಾಗ ಅದು ಯೋಗ ಅಂತೇಳಿ ಅನ್ನಿಸ್ತದೆ. ಉದಾಹರಣೆಗೆ, ಈಗ ಒಂದು ಪೆನ್ನು ಕಳೆದು ಹೋಗ್ತದೆ, ಕೆಲವರು ಪೆನ್ನು ಕಳೆದು ಹೋಯಿತು ಅಂತೇಳಿ ಸುಯಿಸೈಡ್ ಮಾಡ್ಕೊಳ್ತಾರೆ. ಓ, ಈ ಪೆನ್ನೇ ಹೋದರೆ ಇನ್ನು ನಾನು ಯಾಕೆ ಬದುಕುವುದು ಅಂತೇಳಿ. ಅಥವಾ ಮನೆಯಲ್ಲಿ ಒಂದು ಬೆಕ್ಕು ಇರ್ತದೆ, ಆ ಬೆಕ್ಕನ್ನು ತುಂಬ ಮದ್ದು ಮಾಡ್ತಾರೆ, ಆ ಬೆಕ್ಕು ಸತ್ತು ಹೋಯಿತು ಅಂತೇಳಿ ಹೇಳಿದರೆ ತಾವು ಸುಯಿಸೈಡ್ ಮಾಡ್ಕೊಳ್ತಾರೆ. ಇಲ್ಲಿ ಎಲ್ಲಿ ತಪ್ಪಾಗಿದೆ ಹೇಳಿದರೆ, ಅಲ್ಲಿ ಸಮತ್ವ ಹೋಗಿಬಿಟ್ಟಿದೆ. ಬೆಕ್ಕಿನ ಬಗ್ಗೆ ಮದ್ದು ಮಾಡೋದು ತಪ್ಪಲ್ಲ, ಪೆನ್ನಿನ ಬಗ್ಗೆ ನಮಗೆ ಅಟ್ಯಾಚ್ಮೆಂಟ್ ಇರುವುದು ತಪ್ಪಲ್ಲ. ಎಷ್ಟು ಇರಬೇಕು ಅದಕ್ಕಿಂತ ಸಾವಿರ ಪಾಲು ಜಾಸ್ತಿ ಇದ್ದರೆ ಅದು ನಮಗೆ ಹಾನಿಯನ್ನು ಮಾಡ್ತದೆ. ಆದ್ದರಿಂದ ಮೆಷರ್ಮೆಂಟಕ್ಕಿಂತ ಜಾಸ್ತಿ ಅಟ್ಯಾಚ್ಮೆಂಟ್ ಬಂತು ಅಂತ ಹೇಳಿದರೆ ಅದು ನಮಗೆ ಹಾನಿಯಾಗ್ತದೆ. ಸಮತ್ವ ಅಂತೇಳಿ ಹೇಳಿದರೆ ಒಂದೊಂದು ವಸ್ತುವಿನ ಮೇಲೆ ಎಷ್ಟು ಮೆಷರ್ಮೆಂಟ್ ಇರಬೇಕು ಅಷ್ಟೇ ಪ್ರೀತಿ ಅಟ್ಯಾಚ್ಮೆಂಟ್ ಇರಬೇಕು. ಒಂದು ಪೆನ್ನಿಗೆ ಎಷ್ಟು ಮಹತ್ವವನ್ನು ಕೊಡಬೇಕು ಅಷ್ಟೇ ಒಂದು ಪೆನ್ನು ಹೋದರೆ ಮತ್ತೊಂದು ಪೆನ್ನು ಬಂತು. ಅದನ್ನೇ ಜೀವನದ ಸರ್ವಸ್ವ ಎಂಬುದಾಗಿ ಯಾರು ಚಿಂತನೆ ಮಾಡ್ತಾರೆ ಅವರು ಅದರಿಂದ ಹಾನಿಗೆ ಒಳಗಾಗ್ತಾರೆ. ಆದ್ದರಿಂದ ಯಾವುದರಲ್ಲಿಯೂ ಕೂಡ ಅಟ್ಯಾಚ್ಮೆಂಟ್ ಇಲ್ಲ ಅಂತೇಳಿ ಕೃಷ್ಣ ಹೇಳುವುದಲ್ಲ. ಎಲ್ಲವೂ ಕೂಡ ಮೆಷರ್ಮೆಂಟ್ ಇಟ್ಟುಕೊಂಡು ಅದಕ್ಕೆ ಸರಿಯಾದಂತಹ ಒಂದು ಅಟ್ಯಾಚ್ಮೆಂಟನ್ನು ಇಟ್ಟುಕೊಂಡರೆ ಅದು ಸಮತ್ವ ಅಂತೇಳಿ ಅನ್ನಿಸ್ತದೆ. ಆದ್ದರಿಂದ ಇವತ್ತು ಜಗತ್ತಿನಲ್ಲಿ ಏನಾಗಿದೆ ಅಂದರೆ, ಕೆಲವರು ತಮ್ಮ ಒಂದೊಂದು ವಸ್ತುವಿಗೆ ಅಟ್ಯಾಚ್ಮೆಂಟನ್ನು ಇಟ್ಕೊಂಡಿರ್ತಾರೆ. ಕೆಲವರಿಗೆ ಮನೆಯೇ ಸರ್ವಸ್ವ, ಕೆಲವರಿಗೆ ಅವರ ಕಾರೇ ಸರ್ವಸ್ವ, ಕೆಲವರಿಗೆ ಹೆಂಡತಿಯೇ ಸರ್ವಸ್ವ, ಕೆಲವರಿಗೆ ಮಕ್ಕಳೇ ಸರ್ವಸ್ವ, ಕೆಲವರಿಗೆ ಅವರವರ ಒಂದು ಶರ್ಟು ಡ್ರೆಸ್ಸು ಇದೇ ಸರ್ವಸ್ವ. ಹೀಗೆ ಕ್ಷುಲ್ಲಕ ಪದಾರ್ಥಗಳನ್ನು ಸರ್ವಸ್ವ ಅಂತ ಹೇಳಿ ತಿಳ್ಕೊಂಡು ಅದನ್ನೇ ಸರ್ವಸ್ವ ಅಂತಂದರೆ ಅದಕ್ಕೋಸ್ಕರವೇ ನಮ್ಮ ಜೀವನ ಅಂತ ಹೇಳಿ ನಾವು ತಿಳ್ಕೊಂಡರೆ ಅದು ನಷ್ಟವಾದಾಗ ನಾವು ನಷ್ಟವಾಗಿ ಹೋಗ್ತೇವೆ. ಅದು ಸಮತ್ವ ಅಲ್ಲ. ಸಮತ್ವ ಅಂತ ಹೇಳಿದರೆ ಒಂದು ಕಾರಿಗೆ ಎಷ್ಟು ಮಹತ್ವವನ್ನು ಕೊಡಬೇಕು ಅಷ್ಟೇ ಮಹತ್ವವನ್ನು ಕೊಡಬೇಕು, ಒಂದು ಮನೆಗೆ ಎಷ್ಟು ಮಹತ್ವವನ್ನು ಕೊಡಬೇಕು ಅಷ್ಟೇ ಮಹತ್ವವನ್ನು ಕೊಡಬೇಕು, ಒಂದು ಹೆಂಡತಿ ಮಕ್ಕಳಿಗೆ ಎಷ್ಟು ಮಹತ್ವವನ್ನು ಕೊಡಬೇಕು ಅಷ್ಟೇ ಮಹತ್ವವನ್ನು ಕೊಡಬೇಕು. ಅದಕ್ಕಿಂತ ಜಾಸ್ತಿ ಮಹತ್ವವನ್ನು ಕೊಟ್ಟರೆ ಅದು ನಮಗೆ ಹಾನಿಯಾಗ್ತದೆ. ಸಮತ್ವ ಅಂದರೆ ಮೆಷರ್ಮೆಂಟ್ ಸಹಿತವಾಗಿ ನಾವು ಯಾವುದೇ ಒಂದು ಅಟ್ಯಾಚ್ಮೆಂಟನ್ನು ಇಟ್ಟುಕೊಳ್ಬೇಕು. ಆದರೆ ಅಪರಿಮಿತವಾದಂತಹ ಒಂದು ಅಟ್ಯಾಚ್ಮೆಂಟ್ ಎಲ್ಲಿರಬಹುದು? ಭಗವಂತನಲ್ಲಿ ಇರಬಹುದು. ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ ಅಂತ ಹೇಳಿ ಕೃಷ್ಣ ಮತ್ತೊಂದು ಕಡೆ ಹೇಳ್ತಾರೆ. ವಾಸುದೇವನನ್ನು ಮಾತ್ರ ನಾವು ಸರ್ವಮಿತಿ ನಿರವಧಿಕವಾದಂತಹ ಸರ್ವಸ್ವತ್ವವನ್ನು ನಾವು ವಾಸುದೇವನಲ್ಲಿ ಮಾತ್ರ ಇಟ್ಟುಕೊಳ್ಬೇಕು ಹೊರತು ಕ್ಷುಲ್ಲಕವಾದಂತಹ ನಶ್ವರವಾದಂತಹ ಅನಿತ್ಯವಾದಂತಹ ವಸ್ತುಗಳನ್ನು ನಾವು ಸರ್ವಸ್ವ ಅಂತ ಹೇಳಿ ತಿಳ್ಕೊಂಡು ನಾವು ಅದನ್ನು ಆ ರೀತಿ ಉಪಾಸನೆ ಮಾಡಿದರೆ ಅದು ನಮ್ಮ ಸರ್ವಸ್ವವನ್ನು ಹಾಳು ಮಾಡ್ತದೆ. ಭಗವಂತ ಹೊರತು ಬೇರೆ ಎಲ್ಲಿಯೂ ಕೂಡ ನಾವು ಸರ್ವಸ್ವ ಚಿಂತನೆಯನ್ನು ಮಾಡಬಾರದು. ಭಗವಂತನೊಬ್ಬನೇ ಸರ್ವಸ್ವ, ಉಳಿದದ್ದೆಲ್ಲ ಅದು ಪರಿಮಿತಗಳು. ಅದಕ್ಕೆ ಸ್ವಲ್ಪ ಸ್ವಲ್ಪ ಒಂದು ಮಹತ್ವವನ್ನು ಕೊಡಬೇಕು. ಇದಕ್ಕೆ ಸಮತ್ವ ಅಂತ, ಸಮಾನೋಷ್ಟಾಶ್ಮ ಕಾಂಚನ ಅಂತ ಕೃಷ್ಣ ಇಲ್ಲಿ ದೃಷ್ಟಾಂತವನ್ನು ಕೊಡ್ತಾ ಇದ್ದಾನೆ. ಕಲ್ಲನ್ನು ಕೂಡ ಕಲ್ಲು, ಅಶ್ಮ ಕಟ್ಟಿಗೆ, ಚಿನ್ನ ಎಲ್ಲವನ್ನು ಸಮಾನವಾಗಿ ನೋಡಬೇಕು ಅಂತೇಳಿ ಕೃಷ್ಣ ಹೇಳ್ತಾರೆ. ಏನರ್ಥ? ಹಾಗಿದ್ದರೆ ಕಟ್ಟಿಗೆಯನ್ನು ಒಲೆಗೆ ಹಾಕೋದಕ್ಕಿಂತ ಚಿನ್ನವನ್ನು ಒಲೆಗೆ ಹಾಕಬೇಕು ಅಂತೇಳಿ ಅರ್ಥವೋ? ಅಥವಾ ಕಲ್ಲಿನ ಹಾಗೆ ಚಿನ್ನವನ್ನು ನೋಡಬೇಕು ಅಂತೇಳಿ ಅರ್ಥವೋ ಅಂತೇಳಿ ಹೇಳಿದರೆ ಕೃಷ್ಣ ಹೇಳ್ತಾನೆ, ಒಂದೊಂದಕ್ಕೆ ಎಷ್ಟೆಷ್ಟು ಇಂಪಾರ್ಟೆನ್ಸೋ ಅಷ್ಟೇ ನೋಡಬೇಕು. ಹೊರತು ಕಲ್ಲಿನ ಮಹತ್ವ ಎಷ್ಟು ಅಷ್ಟೇ,
ಚಿನ್ನಕ್ಕೆ ಎಷ್ಟು ಮಹತ್ವ ಕೊಡಬೇಕು ಅಷ್ಟೇ ಕೊಡಬೇಕು, ಅದಕ್ಕಿಂತ ಜಾಸ್ತಿ ಆದರೆ ಅದು ಮೋಹ ಅಂತೇಳಿ ಅನ್ನಿಸ್ತದೆ. ಆದ್ದರಿಂದ ಯಾವುದು ಅವಶ್ಯಕತೆ ಎಷ್ಟುಂಟೋ ಅಷ್ಟೇ ನಾವು ಅದರ ಮೇಲೆ ಅಟ್ಯಾಚ್ಮೆಂಟನ್ನು ಇಟ್ಕೊಂಡ್ರೆ ಅದು ವರ್ಜ್ಯ ಅಲ್ಲ. ಈಗ ಒಬ್ಬನನ್ನು ತಿನ್ನು ಬಾಕ ಅಂತೇಳಿ ಹೇಳ್ತಾರೆ, ಅವನು ತಿಂಡಿ ಬಾಕ ಅಂತೇಳಿ. ಅಂದರೆ ತಿಂಡಿ ಬಾಕ ಅಂತೇಳಿ ಹೇಳಿದರೆ ಏನರ್ಥ? ಯಾರು ತಿಂಡಿ ತಿನ್ನಬಾರ್ದು ಅಂತ ಅರ್ಥ ಅಲ್ಲ. ಎಲ್ಲರೂ ತಿಂಡಿ ತಿನ್ನಬೇಕು, ಎಲ್ಲರೂ ತಿನ್ನಬೇಕು. ತಿನ್ನದೇ ಹೋದರೆ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ತಿನ್ನುವುದನ್ನೇ ಸರ್ವಸ್ವ ಅಂತ ಹೇಳಿ ಯಾರು ತಿಳ್ಕೊಳ್ತಾನೆ ಅವನನ್ನು ತಿಂಡಿ ಬಾಕ ಅಂತ ಹೇಳಿ, ತಿನ್ನುಬೋತ ಅಂತೇಳಿ ಕರೀತಾರೆ. ಅಂದರೆ ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿ ತಿನ್ನುವವನನ್ನು ತಿನ್ನುವುದೇ ತಿನ್ನುವುದಕ್ಕಾಗಿಯೇ ತಾನು ಬದುಕುವುದು, ನನ್ನ ಇಡೀ ಬದುಕಿನ ಉದ್ದೇಶ ತಿನ್ನುವುದೇ ನನ್ನ ಉದ್ದೇಶ ಎಂಬುದಾಗಿ ಯಾರು ತಿಳ್ಕೊಳ್ತಾನೋ ಅವನನ್ನು ತಿಂಡಿ ಬಾಕ ಎಂಬುದಾಗಿ ಜರಿತಾರೆ. ಆದ್ದರಿಂದ ಅವಶ್ಯಕತೆಗಿಂತ ಜಾಸ್ತಿ ಯಾರು ಬಳಸ್ತಾರೋ ಅವರು ಅಟ್ಯಾಚ್ಮೆಂಟ್ ಅಂತೇಳಿ ಕರಿತಾರೆ. ಆದ್ದರಿಂದಲೇ ಬಹಳ ಸುಂದರವಾದಂತಹ ಒಂದು ದೃಷ್ಟಾಂತ. ನಾವು ಯಾವುದನ್ನೇ ಆಗಲಿ ಅದಕ್ಕಿಂತ ಜಾಸ್ತಿ ಅಟ್ಯಾಚ್ಮೆಂಟ್ ಇರಬಾರದು. ಅರ್ಜುನ ಮತ್ತು ಅಶ್ವತ್ಥಾಮ ಇಬ್ಬರು ಮಹಾಭಾರತ ಯುದ್ಧ ನಂತರ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ತಾರೆ. ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದಾಗ ವೇದವ್ಯಾಸರು ಬಂದು ಮತ್ತೆ ತಡೀತಾರೆ. ಬ್ರಹ್ಮಾಸ್ತ್ರವನ್ನು ಮತ್ತೆ ಪುನಃ ಪಸಂಹಾರ ಮಾಡಬೇಕಂದ್ರೆ ಅವರು ಬ್ರಹ್ಮಚಾರಿಯಾಗಿರಬೇಕು. ಅಶ್ವತ್ಥಾಮ ವಾಸ್ತವಿಕವಾಗಿ ಅವನು ಬ್ರಹ್ಮಚಾರಿ ಅಂತ ಹೇಳಿ ಅವನು ಪರಿಗಣಿತನಾದವನು. ಆದರೆ ಅವನಿಗೆ ಬ್ರಹ್ಮಾಸ್ತ್ರವನ್ನು ಉಪಸಂಹಾರ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಅರ್ಜುನ ಅವನು ಅನೇಕ ಮಕ್ಕಳನ್ನು ಪಡೆದವನು, ಸುಭದ್ರಾದಿಗಳನ್ನು ಇಟ್ಟುಕೊಂಡು ಅಂತ ಹೆಂಡತಿಯರನ್ನೆಲ್ಲ ಉತ್ತರೆಯನ್ನೆಲ್ಲ ಇಟ್ಟುಕೊಂಡವನು. ಅಂತಹ ಉತ್ತರೆಯ ಅಭಿಮನ್ಯುವಿನ ಮಗನನ್ನಾಗಿ ಪಡೆದು ಅವನು ಅರ್ಜುನ ಗೃಹಸ್ಥನಾಗಿದ್ದ. ಆದರೆ ಅರ್ಜುನನಿಗೆ ಬ್ರಹ್ಮಾಸ್ತ್ರವನ್ನು ಉಪಸಂಹಾರ ಮಾಡಲಿಕ್ಕೆ ಸಾಧ್ಯವಾಯಿತು. ಅಶ್ವತ್ಥಾಮನಿಗೆ ಬ್ರಹ್ಮಚಾರಿಯಾದವನಿಗೆ ಆಗಲಿಲ್ಲ. ಯಾಕೆ ಅಂತ ಹೇಳಿದರೆ ಬ್ರಹ್ಮಚಾರಿಯಾದಂತಹ ಅಶ್ವತ್ಥಾಮ ಅವನು ವಾಸ್ತವಿಕವಾಗಿ ಬ್ರಹ್ಮಚಾರಿ ಆಗಿದ್ದರೂ ಕೂಡ ಮಾನಸಿಕವಾಗಿ ದುರ್ಯೋಧನ ಹೆಂಡತಿಯಲ್ಲಿ ಮಕ್ಕಳನ್ನು ಹುಟ್ಟಿಸ್ತೇನೆ ಅಂತ ಹೇಳಿ ಅವನು ಮಾತು ಕೊಟ್ಟವನು. ಹಾಗಾಗಿ ಅವನ ಬ್ರಹ್ಮಚರ್ಯ ಹೋಯಿತು. ಅರ್ಜುನ ಅವನು ಗೃಹಸ್ಥನಾದರೂ ಕೂಡ ಗೃಹಸ್ಥನಿಗೆ ಎಷ್ಟು ಅಟ್ಯಾಚ್ಮೆಂಟ್ ಇರಬೇಕು ಅಷ್ಟೇ ಅಟ್ಯಾಚ್ಮೆಂಟ್, ಅದಕ್ಕಿಂತ ಜಾಸ್ತಿ ಅಟ್ಯಾಚ್ಮೆಂಟ್ ಇಟ್ಟುಕೊಂಡಿಲ್ಲ. ಆದ್ದರಿಂದ ಅವನು ಬ್ರಹ್ಮಚಾರಿ. ಆದ್ದರಿಂದ ಅದರ ಒಂದು ಅವಶ್ಯಕತೆಗೆ ಅನುಗುಣವಾಗಿ ಅಟ್ಯಾಚ್ಮೆಂಟನ್ನು ಇಟ್ಟುಕೊಂಡರೆ ಅದು ನಿಷಿದ್ಧವಲ್ಲ. ಅವರವರ ಅವಶ್ಯಕತೆಗೆ ಸರಿಯಾಗಿ ಅದನ್ನು ಇಟ್ಟುಕೊಂಡರೆ ಅದು ವರ್ಜ್ಯ ಆಗಿ, ಮತ್ತು ಆ ಪರಿಮಾಣಕ್ಕಿಂತ ಜಾಸ್ತಿಯಾಗಿ ಇಟ್ಟುಕೊಂಡರೆ ಅದು ವರ್ಜ್ಯ ಆಗ್ತದೆ. ಆದ್ದರಿಂದ ಅವರವರ ದೇಹಕ್ಕೆ ಬೇಕಾದಷ್ಟು, ಆರೋಗ್ಯಕ್ಕೆ ಬೇಕಾದಷ್ಟು ತಿಂದರೆ ಅದು ರಾಗ ಅಂತೇಳಿ ಅನಿಸೋದಿಲ್ಲ. ಅದು ಬಿಟ್ಟು ಅನಾವಶ್ಯಕವಾಗಿ ಮೋಹದಿಂದ ತಿಂದರೆ ಆವಾಗ ಅದು ವರ್ಜ್ಯ ಆಗ್ತದೆ. ಆದ್ದರಿಂದ ಸಮತ್ವ ಅಂತೇಳಿ ಹೇಳಿದರೆ ಮೆಷರ್ಮೆಂಟ್ ಸಹಿತವಾಗಿ ನಾವು ಯಾವುದನ್ನಾದರೂ ಇಟ್ಟುಕೊಂಡರೆ ಅದು ಯೋಗ ಅಂತೇಳಿ ಅನಿಸ್ತದೆ. ಮೆಷರ್ಮೆಂಟ್ ರಹಿತವಾಗಿ ಎಲ್ಲವನ್ನು ಮಾಡಿದರೆ ಅದು ಯೋಗವಾಗುವುದಿಲ್ಲ. ಭಗವಂತನ ಬಗ್ಗೆಯೂ ಕೂಡ ನಾವು ಅಪರಿಮಿತವಾದಂತಹ ಒಂದು ಅಟ್ಯಾಚ್ಮೆಂಟನ್ನು ಇಟ್ಕೊಂಡ್ರೆ ಆವಾಗ ಅದು ಯೋಗ ಅಂತೇಳಿ ಅನಿಸ್ತದೆ. ಸಮಲೋಷ್ಟಾಶ್ಮಕಾಂಚನ ಸುಹೃರ್ಮಿತ್ರಾರುದಾಸೀನ ಮಧ್ಯಸ್ಥದ್ವೇಷ್ಯಬಂಧುಷು ಸಾಧುಶ್ವಚ ಪಾಪೇಶು ಸಮಬುದ್ಧಿರ್ವಿಶಿಷ್ಯತೆ. ಬಹಳ ಒಂದು ರೋಚಕವಾದಂತಹ ಒಂದು ಮಾತು. ಮಿತ್ರರು, ಶತ್ರುಗಳು, ತಟಸ್ಥರು, ದ್ವೇಷಿಗಳು, ಬಂಧುಗಳು, ಸಾಧುಗಳು ಎಲ್ಲರ ಹತ್ರನೂ ಸಮಬುದ್ಧಿಯನ್ನು ಇಟ್ಕೊಳ್ಬೇಕು. ಹಾಗೆ ಪಾಪಿಗಳ ಹತ್ರನೂ, ಸಜ್ಜನರ ಹತ್ರನೂ ಒಂದೇ ರೀತಿ ಪ್ರೀತಿ, ಹಾಗೆಯೇ ದುರ್ಜನರ ಹತ್ರನೂ ಒಂದೇ ರೀತಿ ಪ್ರೀತಿ, ಕಳ್ಳರನ್ನೂ ಒಂದೇ ರೀತಿ ಪ್ರೀತಿ ಮಾಡೋದು, ಸುಭಗರನ್ನೂ ಒಂದೇ ರೀತಿ ಪ್ರೀತಿ ಮಾಡೋದು, ಇದು ಹೇಗೆ ಯೋಗ ಆಗ್ತದೆ, ಇದು ಹೇಗೆ ಗ್ರಾಸವಾಗ್ತದೆ ಹೇಳಿದರೆ, ನಾವು ಹೇಳಿದಾಗೆ ಸಮತ್ವ ಅಂತೇಳಿ ಹೇಳಿದರೆ ಅದರ ಮೆಷರ್ಮೆಂಟಿನ ಸರಿಯಾಗಿ ನಾವು ನೋಡ್ಕೋಬೇಕು. ಕಳ್ಳರನ್ನು ಕೂಡ ಅಡಿಕೆ ಕಳ್ಳನಿಗೂ ಆನೆ ಕಳ್ಳನಿಗೂ ಒಂದೇ ರೀತಿಯ ಶಿಕ್ಷೆ ಅಲ್ಲ. ಅವರವರ ಶಿಕ್ಷೆಯ ಪರಿಮಾಣವನ್ನು ನೋಡಿ, ಒಬ್ಬರಿಗೆ 1 ವರ್ಷ ಜೈಲಿರ್ಬೋದು, ಮತ್ತೊಬ್ಬರಿಗೆ 5 ವರ್ಷ ಜೈಲಿರ್ಬೋದು, 7 ವರ್ಷ ಜೈಲಿರ್ಬೋದು. ಆದ್ದರಿಂದ ಪ್ರತಿಯೊಂದನ್ನು ಕೂಡ ಅದರ ಒಂದು ಪರಿಮಾಣಕ್ಕೆ ಸರಿಯಾಗಿ ನಾವು ಬ್ಯಾಲೆನ್ಸ್ನಲ್ಲಿ ನೋಡಿಕೊಂಡ್ರೆ ಅದು ಯೋಗ ಅಂತ. ಯಾವಾಗಲೂ ಕೂಡ ಅಡಿಗೆ ಎಂಬುದು ಅದು ಚೆನ್ನಾಗಿದೆ ಅಂತೇಳಿ ಹೇಳಿದರೆ ಏನರ್ಥ? ಅದರ ಪರಿಮಾಣಕ್ಕೆ ಸರಿಯಾಗಿ ಎಷ್ಟು ಉಪ್ಪು ಹಾಕಬೇಕೋ ಅಷ್ಟೇ ಉಪ್ಪು, ಎಷ್ಟು ಖಾರ ಹಾಕಬೇಕೋ ಅಷ್ಟೇ ಖಾರ. ಈ ರೀತಿಯಾಗಿ ಪರಿಮಾಣಕ್ಕೆ ಸರಿಯಾಗಿ
ಮಿಕ್ಸ್ ಮಾಡಿದರೆ ಅದು ಒಳ್ಳೆಯ ಅಡುಗೆ. ಉಪ್ಪು ಎಷ್ಟು ಹಾಕಬೇಕೋ ಅದಕ್ಕಿಂತ ಡಬಲ್ ಉಪ್ಪು ಹಾಕಿದರೆ ಉಪ್ಪು ಉಪ್ಪು ಆಗ್ತದೆ, ಅಡುಗೆ ಹಾಳಾಗ್ತದೆ. ಖಾರ ಎಷ್ಟು ಹಾಕಬೇಕೋ ಅದಕ್ಕಿಂತ ಜಾಸ್ತಿ ಖಾರ ಹಾಕಿದರೆ ಅದು ತಿನ್ನಲಿಕ್ಕಾಗೋದು. ಆದ್ದರಿಂದ ಕೃಷ್ಣ ಏನು ಹೇಳ್ತಾನೆಂದರೆ, ಪಾಪಿಗಳನ್ನು ಯಾವ ರೀತಿಯಲ್ಲಿ ನೋಡಬೇಕೋ ಅದೇ ರೀತಿಯಲ್ಲೇ ನೋಡಬೇಕು. ಒಬ್ಬ ಅಡುಗೆ ಕಳ್ಳನಾದವನನ್ನು ಒಬ್ಬ ಕೊಲೆಗಾರ ಅಂತೇಳಿ ನೋಡಬಾರ್ದು, ಅಥವಾ ಒಬ್ಬ ಕೊಲೆಗಾರನನ್ನು ಒಂದು ಚಿಕ್ಕ ತಪ್ಪು ಮಾಡಿದ ಅಂತ ಹೇಳಿ ಹಾಗೆ ನೋಡಬಾರ್ದು. ಅವರವರ ತಪ್ಪಿನ ಪಾಪದ ಒಂದು ಪರಿಮಾಣಕ್ಕೆ ಅನುಗುಣವಾಗಿ ಅವರವರನ್ನು ನೋಡೋದೇ ಅದು ಸಮತ್ವ ಅಂತ ನೆನೆಸ್ತದೆ. ಹೀಗೆ 12-6 ಅಧ್ಯಾಯದಲ್ಲಿ ಭಾಳ ಸುಂದರವಾಗಿ ಕೃಷ್ಣ ನಿರೂಪಣೆ ಮಾಡ್ತಾನೆ. ಮೊದಲು ನಮ್ಮ ಮನಸ್ಸನ್ನು ನಾವು ಸರಿಯಾದಂತಹ ರೀತಿಯಲ್ಲಿ ನಾವು ಅಭ್ಯಾಸ ಮಾಡಬೇಕು, ಯಾವುದನ್ನು ಯಾವ ರೀತಿ ನೋಡಬೇಕು ಎಂಬ ದೃಷ್ಟಿಕೋನವನ್ನು ನಾವು ಸರಿಯಾಗಿ ಸೆಟ್ಟಿಂಗ್ ಮಾಡಿದರೆ ಆವಾಗ ಉಳಿದದ್ದೆಲ್ಲ ಸರಿಯಾಗಿ ಇರಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ಕೃಷ್ಣ ಹೇಳ್ತಾ ಇದ್ದಾನೆ, ಹೇಗೆ ಮೊಬೈಲ್ನಲ್ಲಿ ಏನಾದರೂ ಸ್ನ್ಯಾಗ್ ಏನಾದರೂ ಪ್ರಾಬ್ಲಮ್ ಆದರೆ ನಾವು ಅದೇ ಪ್ರೋಗ್ರಾಮನ್ನು ಸರಿ ಮಾಡೋದಲ್ಲ, ಸೆಟ್ಟಿಂಗಿಗೆ ಹೋಗಿ ಅಲ್ಲಿ ಸರಿ ಮಾಡಿದರೆ ಆವಾಗ ಸ್ಕ್ರೀನ್ನಲ್ಲಿ ಎಲ್ಲ ಸರಿಯಾಗಿ ಬರ್ತದೆ, ಸ್ಕ್ರೀನನ್ನೇ ನಾವು ಸರಿ ಮಾಡಲಿಕ್ಕೆ ಬರೋದಿಲ್ಲ. ಹಾಗೆಯೇ ಕೃಷ್ಣ ಹೇಳ್ತಾ ಇದ್ದಾನೆ, ನಮ್ಮ ಮನಸ್ಸು ಎಂಬುದಂತೂ ಅದು ಸೆಟ್ಟಿಂಗ್ ಇದ್ದಾಗ ಆ ಮನಸ್ಸನ್ನು ಸರಿಯಾದ ರೀತಿಯಲ್ಲಿ ಸೆಟ್ಟಿಂಗ್ ಮಾಡಿದರೆ ನಮಗೆ ಉಳಿದದ್ದೆಲ್ಲ ಪರಿಣಾಮಗಳು ಪ್ರೋಗ್ರಾಮ್ಗಳು ಅದೆಲ್ಲ ಸರಿಯಾಗಿ ಆಗಲಿಕ್ಕೆ ಸಾಧ್ಯ ಇದೆ. ಸೆಟ್ಟಿಂಗನ್ನು ಸರಿ ಮಾಡದೆ ನೀವು ಯಾವುದನ್ನು ಸರಿ ಮಾಡಲಿಕ್ಕೆ ಬರುವುದಿಲ್ಲ. ಆದ್ದರಿಂದ ಆತ್ಮ ಸಂಯಮ ಯೋಗ ಅಂದರೆ ನಮ್ಮನ್ನು ನಾವು ಸರಿಯಾಗಿ ಮಾಡಿಕೊಂಡರೆ ಉಳಿದದ್ದೆಲ್ಲ ಸರಿಯಾಗಲಿಕ್ಕೆ ಸಾಧ್ಯ ಇದೆ. ನಮ್ಮ ಮನಸ್ಸನ್ನು ನಾವು ಸರಿಯಾಗಿ ಮಾಡಿಕೊಂಡರೆ ಉಳಿದದ್ದೆಲ್ಲ ಸರಿಯಾಗಿ ಕಾಣಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ಇದು ಬಹಳ ಒಂದು ಸುಂದರವಾದಂಥ ಮತ್ತು ಸೂಕ್ಷ್ಮವಾದಂಥ ವಿಚಾರ. ನಮ್ಮ ಮನಸ್ಸನ್ನು ನಾವು ಸರಿ ಮಾಡಿಕೊಂಡರೆ ಆತ್ಮೇಯ ವಶಾತ್ಮನೋ ಬಂತು ಆತ್ಮೇಯ ನಿಪುರಾತ್ಮನಃ ಎಂಬಂತಹ ಈ ಒಂದು ಶ್ರೀಕೃಷ್ಣನ ಸಂದೇಶ ಏನಿದೆ ಅದು ಅತ್ಯಂತ ಒಂದು ಶ್ರೇಷ್ಠವಾದಂತಹ ಒಂದು ಸೂಕ್ಷ್ಮವಾದಂತಹ ಸಂದೇಶ. ಇದನ್ನು ನಾವು ತಿಳಿದರೆ ಆವಾಗ ನಾವು 6 ಅಧ್ಯಾಯದ ಒಂದು ಸಾರ ಭಾಗವನ್ನು ತಿಳಿದ ಹಾಗೆ ಆಗ್ತದೆ. ಇನ್ನೂ ವಿಸ್ತಾರವಾಗಿ ಕೃಷ್ಣ ಹೇಳ್ತಾ ಇದ್ದಾನೆ, ಸಮಯದ ಅಭಾವದಿಂದ ಸೂಕ್ಷ್ಮವಾಗಿ 6 ಅಧ್ಯಾಯದ ಒಂದು ಸಾರವನ್ನು ನಾವು ಹೇಳಿ ಶ್ರೀಕೃಷ್ಣನ ಅನುಗ್ರಹ ನಮ್ಮೆಲ್ಲರಿಗೂ ಆಗಲಿ ಅಂತೇಳಿ ಗೀತಾ ಜಯಂತಿ ಬರುವ ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ.